ಅದು ರಾಜ್ಯದ ಎರಡನೇ ಅತಿ ದೊಡ್ಡ ಮಹಾನಗರ ಪಾಲಿಕೆ. ಆದರೆ ಈ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಅವಳಿ ನಗರದಲ್ಲಿ ಅವೈಜ್ಞಾನಿಕ ವ್ಯವಸ್ಥೆಯಿಂದ ಸಾರ್ವಜನಿಕರು ಸಮಸ್ಯೆ ಎದುರಿಸುವಂತಾಗಿದೆ. ಹುಬ್ಬಳ್ಳಿ ಮತ್ತು ಧಾರವಾಡ ಮಧ್ಯದಲ್ಲಿ ಸಂಚರಿಸುವಾಗ ಸ್ವಲ್ಪ ಯಾಮಾರಿದ್ರೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಆಗಿದ್ರೆ ಏನದು ಅವೈಜ್ಞಾನಿಕ ಕತೆ ಅಂತೀರಾ? ಇಲ್ಲಿದೆ ಆ ಸ್ಟೋರಿ. ಹುಬ್ಬಳ್ಳಿ ಧಾರವಾಡದಲ್ಲಿನ ರಸ್ತೆ ದುರಸ್ತೆ, ಕಸ ವಿಲೇವಾರಿಯಲ್ಲಿನ ವೈಫಲ್ಯದಿಂದ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿರುವ ಮಹಾನಗರ ಪಾಲಿಕೆ ಇದೀಗ ಅವೈಜ್ಞಾನಿಕ ರಸ್ತೆ ತಡೆಗಳಿಂದ ಮುಜುಗರಕ್ಕೆ ಈಡಾಗಿದೆ. ವೈಜ್ಞಾನಿಕ ಹಂಪ್ ನಿರ್ಮಾಣಕ್ಕಾಗಿ ಸಾರ್ವಜನಿಕರು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು, ಈ ಬಗ್ಗೆ ಹುಬ್ಬಳ್ಳಿ ಪ್ರಿನ್ಸಿಪಲ್ ಸಿವಿಲ್ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ದಾವೆ ಸಲ್ಲಿಕೆಯಾಗಿದೆ. ಅವೈಜ್ಞಾನಿಕ ರಸ್ತೆ ತಡೆಗಳು ಪ್ರಯಾಣಿಕರ ಮೇಲೆ ಭೀಕರ ಪರಿಣಾಮ ಬೀರ್ತಾ ಇದೆ. ಬೆನ್ನು, ಸೊಂಟ, ಕುತ್ತಿಗೆ ನೋವಿನಿಂದ ಜನರು ಬಳಲುವಂತಾಗಿದೆ. ಈ ಬಗ್ಗೆ ಹಲವು ಬಾರಿ ಪಾಲಿಕೆಗೆ ಮನವಿ ಮಾಡಿಕೊಂಡ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂದಿದ್ದಾರೆ. ಮಹಾನಗರದಲ್ಲಿ ರಸ್ತೆ, ಬ್ರಿಡ್ಜ್, ಸಬ್ವೆ, ಏರುದಾರಿ ಹಾಗೂ ಕಟ್ಟಡಗಳ ನಿರ್ಮಾಣ ನಿರ್ವಹಣೆ ಬದಲಾವಣೆ ಮಾಡುವುದು ಪಾಲಿಕೆಯ ಕರ್ತವ್ಯ ಎಂಬುದು ಕೆಎಂಸಿ ಆಕ್ಟ್ 1976 ರ ಸಬ್ ಸೆಕ್ಷನ್ 19 ಅಡಿ ಸ್ಪಷ್ಟವಾಗಿದೆ. ಇದಕ್ಕಾಗಿ ಪಾಲಿಕೆಯು ವಾರ್ಷಿಕ ಬಜೆಟ್ನಲ್ಲಿ ಹಣವನ್ನು ಕೂಡ ಮೀಸಲಿರಿಸುತ್ತೆ. ಆದರೆ ಹುಬ್ಬಳ್ಳಿ ಮತ್ತು ಧಾರವಾಡ ನಗರಗಳಲ್ಲಿ ಹಂಪ್ಸ್ಗಳ ನಿರ್ಮಾಣದ ವೇಳೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆ ಆಗಿದೆ. ಸಿವಿಲ್ ಕಾಮಗಾರಿ ಕೈಗೊಂಡ ನಂತರ ಗುಣಮಟ್ಟ ಖಾತರಿಪಡಿಸಿಕೊಂಡ ನಂತರವೇ ಗುತ್ತಿಗೆದಾರರಿಗೆ ಬಿಲ್ ಪಾವತಿಸಬೇಕೆಂದಿದ್ದರೂ ಬಹುತೇಕ ರಸ್ತೆ ತಡೆಗಳು ಅವೈಜ್ಞಾನಿಕವಾಗಿರುವುದು ಖೇದದ ಸಂಗತಿಯಾಗಿದೆ. ರಸ್ತೆ ತಡೆಗಳು ಅವೈಜ್ಞಾನಿಕವಾಗಿರುವುದರಿಂದ ಪ್ರಯಾಣಿಕರ ಸ್ಲಿಪ್ ಡಿಸ್ಕ್, ಬೆನ್ನು ಮೂಳೆ ಮುರಿತಕ್ಕೊಳಗಾಗಿದೆ. ಬೆನ್ನು ಹುರಿಗೆ ತೀವ್ರ ಪೆಟ್ಟು, ಪ್ಯಾರಾಫ್ಲೇಜಿಯಾ, ಕ್ವಾಡ್ರಾಫ್ಲೇಜಿಯಾದಂಥ ತೊಂದರೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿವೆ. ಜೊತೆಗೆ ಪ್ರಯಾಣದ ವೇಳೆ ಆಯ ತಪ್ಪಿದರೆ ಶಾಶ್ವತ ಅಂಗವೈಕಲ್ಯ ಉಂಟಾಗುವ ಸಾಧ್ಯತೆಗಳಿವೆ. ಗರ್ಭಿಣಿಯರ ಪ್ರಯಾಣ ಗರ್ಭಪಾತಕ್ಕೆ ದಾರಿಯಾಗುವ ಆತಂಕಗಳಿವೆ. ಹಿರಿಯ ನಾಗರಿಕರು ತೊಂದರೆ ಅನುಭವಿಸಬೇಕಾಗಿದೆ. ಅಷ್ಟೇ ಅಲ್ಲದೆ ಈಗಿನ ಹಂಪ್ಸ್ಗಳಿಂದ ರಸ್ತೆ ಅಪಘಾತಗಳು ಕೂಡ ಹೆಚ್ಚುತ್ತಾ ಇದೆ. ಅವಳಿ ನಗರದಲ್ಲಿ ರಸ್ತೆ ತಡೆಗಳನ್ನು ಬೇಕಾಬಿಟ್ಟಿಯಾಗಿ ನಿರ್ಮಿಸಲಾಗಿದೆ. ರೋಡ್ ಹಂಪ್ಸ್ ನಿರ್ಮಿಸುವ ಸಂಬಂಧ ಕೇಂದ್ರ ಸರ್ಕಾರ ರೂಪಿಸಿದ ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಒಟ್ಟಾರೆಯಾಗಿ ಪಾಲಿಕೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡುವಲ್ಲಿ ಮಹಾನಗರ ಪಾಲಿಕೆ ಮೈಮರೆತು ಕುಳಿತಂತಾಗಿದೆ. ಈ ಬಗ್ಗೆ ಇನ್ನಾದರೂ ಆಯುಕ್ತರು ಹಾಗೂ ಜಿಲ್ಲಾಧಿಕಾರಿಗಳು ಕ್ರಮ ಕೈಗೊಳ್ಳುವ ಅಗತ್ಯತೆ ಇದೆ. ಕರ್ನಾಟಕ ನ್ಯೂಸ್, ಹುಬ್ಬಳ್ಳಿ.